ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಡಾಕ್ಟರ್ ರಾಜ್ಕುಮಾರ್ ಕಲಾಭವನದಲ್ಲಿ ಪುಲ್ವಾಮಾದಿಂದ ಹುತಾತ್ಮರಾದ ಯೋಧರಿಗೆ ಅರೆಸೇನಾ ಪಡೆಯ ಮಾಜಿ ಯೋಧರಿಂದ ವೀರ ನಮನ ಕಾರ್ಯಕ್ರಮ ನಡೆಸಲಾಯಿತು. 2019ರಲ್ಲಿ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಕೇಂದ್ರೀಯ ಅರೆಸೇನಾ ಪಡೆ ಮಾಜಿ ಸೈನಿಕ ಸಂಘದ ವತಿಯಿಂದ ಯೋಧರಿಗೆ ವೀರ ನಮನ ಸಲ್ಲಿಸಲಾಯಿತು. ನಂತರ ಮಾಧ್ಯಮ ಪತ್ರಿಕಾಗೋಷ್ಠಿ ನಡೆಸಿ ಅರೆಸೇನಾ ಪಡೆಯ ಮಾಜಿ ಯೋಧ ಸಂಘದ ರಾಜ್ಯಾಧ್ಯಕ್ಷ ಹನುಮಂತರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ವರ್ಷ ವರ್ಷಗಳಿಂದ ಸರ್ಕಾರದ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೇವೆ. ಕೇಂದ್ರೀಯ ಅರೆಸೇನಾ ಪಡೆಯ ಮಾಜಿ ಯೋಧರಿಗೆ ಸೌಲಭ್ಯ ಒದಗಿಸುವಲ್ಲಿ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಮಾಜಿ ಯೋಧ ಸಂಘದ ರಾಜ್ಯಾಧ್ಯಕ್ಷ ಹನುಮಂತರಾಜು ಮಾತನಾಡಿದರು. ಹುತಾತ್ಮರ 3ನೇ ಪುಣ್ಯಸ್ಮರಣೆಯನ್ನು ನವದೆಹಲಿಯ ಬಾಪು ಸಮಾಧಿ ಬಳಿ ರಾಜ್ಘಾಟ್ನಲ್ಲಿ ದೇಶದ ಎಲ್ಲ ಮೂಲೆಗಳಿಂದ ಬಂದಿರತಕ್ಕಂತಹ ಅರೆಸೇನಾ ಪಡೆಗಳ ಮಾಜಿ ಯೋಧರ ಒಳಗೂಡಿ ನಾವು ಅರ್ಪಣೆ ಮಾಡಿ ಬಂದು ಇಂದು ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇದರಲ್ಲಿ ಬಹುಮುಖ್ಯವಾಗಿ ನಾವೀಗ ಪುಣ್ಯಸ್ಮರಣೆ ಮಾಡ್ತಾ, ನಾವು ವರ್ಷ ವರ್ಷಗಳಿಂದ ಸರ್ಕಾರದಿಂದ ವಂಚಿತರಾಗಿ, ನಾವು ವಿ ಆರ್ ದಿ ಫ್ರಂಟ್ ಲೈನ್ ಆಫ್ ದಿ ಪ್ರೊಟೆಕ್ಷನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF. ಸುಮಾರು 16,000 ಕಿಲೋಮೀಟರ್ಗಳ ರಕ್ಷಣೆಯನ್ನು ಮಾಡುತ್ತೆ. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಟಿಬೆಟ್, ಅದು ಕೂಡ ಸುಮಾರು 2,800 ಕಿಲೋಮೀಟರ್ಗಳ ಗಡಿ ರಕ್ಷಣೆ ಮಾಡುತ್ತೆ. ಹಾಗೆ SSB ಸಶಸ್ತ್ರ ಸೀಮಾ ಬಲ್, ಅದು ಕೂಡ ಸುಮಾರು 1,250 ಕಿಲೋಮೀಟ್ರ್ಗಳ ಗಡಿ ರಕ್ಷಣೆಯನ್ನು ಅದು ಕೂಡ ಮಾಡ್ತಾ ಇದೆ. ಹಾಗೆ ಅಸ್ಸಾಂ ರೈಫಲ್ಸ್, ಇನ್ನು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಆಂತರಿಕ ಸುರಕ್ಷೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಾ ಇದೆ. ಇದು ದೇಶದ ಹಾಗೂ ಏಷ್ಯಾ ಖಂಡದ ಬಹುದೊಡ್ಡ ಪ್ಯಾರಾಮಿಲಿಟರಿ ಪಡೆ. ಇವತ್ತು ನಮ್ಮ ದೇಶದಲ್ಲಿ ಪ್ಯಾರಾಮಿಲಿಟರಿ ಪಡೆಗಳಲ್ಲಿ ಬಹುಮುಖ್ಯವಾಗಿ ಸುಮಾರು 3.5 ಲಕ್ಷಕ್ಕಿಂತಲೂ ಮೇಲ್ಪಟ್ಟ ಯೋಧರನ್ನು ಹೊಂದಿರತಕ್ಕಂತಹ ಪಡೆ ಇದು. ಇದರ ಜೊತೆಯಲ್ಲಿ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಕೇಂದ್ರೀಯ ಔದ್ಯೋಗಿಕ ಸುರಕ್ಷಾ ಪಡೆ ಅಂತ ಹೇಳಿಬಿಟ್ಟು, ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ಪರಮಾಣು ಸ್ಥಾವರಗಳಾಗಲಿ, ಇಸ್ರೋ ಆಗಲಿ, ಏರ್ಪೋರ್ಟ್ಗಳಾಗಲಿ, ಮತ್ತು ಕೇಂದ್ರ ಸರ್ಕಾರದ ಸ್ವಾಮ್ಯದ ಉದ್ಯಮಗಳಾಗಲಿ, ಅವುಗಳ ರಕ್ಷಣೆ CISF ಹೆಗಲೇರಿದೆ. ಹಾಗಾಗಿ ಈ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸು, ಈ 6 ಪಡೆಗಳು ಕೇಂದ್ರೀಯ ಅರೆಸೇನಾ ಪಡೆಗಳು, ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅಂತೇಳಿ ಕರೆಸ್ಕೊಳ್ತವೆ. ದುರಾದೃಷ್ಟವಶಾತ್ ನಮ್ಮ ದೇಶದ ಹಾಗೂ ನಮ್ಮ ರಾಜ್ಯದ ಜನತೆಗೆ ಆರ್ಮಿ, ನೇವಿ, ಏರ್ಫೋರ್ಸ್, ಭೂಸೇನೆ, ನೌಕಾದಳ, ವಾಯುಸೇನೆ, ಅಲ್ಲಿ ಸೇವೆ ಮಾಡಿದವರು ಹಾಗೂ ಇದರಲ್ಲಿ ಸೇವೆ ಮಾಡೋರು ಎಲ್ಲರೂ ಒಂದೇ ಅಂದ್ಕೊಂಡಿದ್ದಾರೆ. ಭಾಳ ಸಂತೋಷದ ವಿಷಯ, ಅವರು ನಮ್ಮ ಹಿರಿಯಣ್ಣ. ಆದರೆ ಯುದ್ಧ ಕಾಲದಲ್ಲಿ ಅವರ ಅವಶ್ಯಕತೆ ಬೀಳುತ್ತೆ, ಅವರು ಯುದ್ಧ ಕಾಲದಲ್ಲಿ ಅವರ ಸೇವೆಯನ್ನು ಕೊಡ್ತಾರೆ. ಇನ್ನು ದೇಶವನ್ನು ರಕ್ಷಣೆ ಮಾಡೋದರಲ್ಲಿ ದಿನದ 24 ಗಂಟೆ, ವರ್ಷದ 365 ದಿನಗಳು ಈ 6 ಅರೆಸೇನಾ ಪಡೆಗಳು ಮಾಡ್ತಾ ಬಂದಿದ್ದಾವೆ. ಆದರೆ ಕೇಂದ್ರ ಸರ್ಕಾರಗಳಾಗಲಿ, ಕೇಂದ್ರ ಬಹುಮುಖ್ಯವಾದ ಬೇಡಿಕೆಗಳೇನಂತ ಹೇಳಿದ್ರೆ, ನಮಗೆ ರೀಎಂಪ್ಲಾಯ್ಮೆಂಟಲ್ಲಿ ರಿಸರ್ವೇಷನ್ ಇಲ್ಲ. ಆರ್ಮಿ, ನೇವಿ, ಏರ್ಫೋರ್ಸಿಂದ ನಿವೃತ್ತರಾದಂಥ ಮಾಜಿ ಸೈನಿಕರಿಗೆ ಮಾಜಿ ಸೈನಿಕರ ಕೋಟಾದಡಿ 2% ಜಾಬ್ ರಿಸರ್ವೇಷನ್ ಇದೆ. ಸೆಂಟ್ರಲ್, ಸ್ಟೇಟ್ ಹಾಗೂ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅರೆ ಸರ್ಕಾರಿ ಉದ್ಯಮಗಳಲ್ಲಿ ಅವರಿಗೆ ಜಾಬ್ ರಿಸರ್ವೇಷನ್ ಇದೆ. ನಿಮಗೆ ಗೊತ್ತಿರಬೇಕು, ನಮ್ಮವರ ವೃತ್ತಿಪರತೆ, ಅದರ ಕೌಶಲ್ಯ ಆರ್ಮಿ, ನೇವಿ, ಏರ್ಫೋರ್ಸ್ನವ್ರಿಗಿಂತಲೂ ಅದ್ಭುತವಾಗಿದೆ. ಒಬ್ಬ ನಮ್ಮ ಸಿಪಾಯಿ ಕಮಾಂಡೋ NSG ಏನು ಹೋಗ್ತಾನೆ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಅಂತಾರೆ, ಅವರು ಕೂಡ ನಮ್ಮವರೇನೆ. ಈ 6 ಪಡೆಗಳಿಂದ ಹೋಗಿ ಅಲ್ಲಿ ವಿಶೇಷವಾದ ತರಬೇತಿ ಪಡೆದು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗಳಾಗ್ತಾರೆ. ಮತ್ತು ಇವತ್ತು ಪ್ರೈಮ್ ಮಿನಿಸ್ಟ್ರಿಗೆ, ನಮ್ಮ ಮೋದಿಯವರಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥವರು SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ಅವರು ಕೂಡ ನಮ್ಮವರೇ ಆಗಿದ್ದಾರೆ. ಈ ಅರೆಸೇನಾ ಪಡೆಗಳ ಯೋಧರೇ ಆಗಿದ್ದಾರೆ, ಅದರಲ್ಲೂ CRPF, BSF, CISF ರೆಪ್ರೆಸೆಂಟ್ ಮಾಡ್ತಾ ಪ್ರತಿನಿಧಿಸ್ತಿದ್ದವರೇ ಇದ್ದಾರೆ. ಇಷ್ಟೆಲ್ಲವನ್ನು ನಾವು ಹಗಲು ರಾತ್ರಿ 18ನೇ ವಯಸ್ಸು ಮುಗಿಯುತ್ತಿದ್ದಂಗೆನೆ ಲೈನಲ್ಲಿ ನಿಂತು ಆ ಒಂದು ಸೇನಾ ರ್ಯಾಲಿಗಳಲ್ಲಿ, ನೇಮಕಾತಿ ರ್ಯಾಲಿಗಳಲ್ಲಿ ಭಾಳ ಪರಿಶ್ರಮದಿಂದ ಆಯ್ಕೆಯಾಗಿ
ಅಲ್ಲಿ ಹೋಗಿ ಕಠಿಣಾತಿ ಕಠಿಣ ತರಬೇತಿಯನ್ನು ಪಡೆದು ದೇಶ ರಕ್ಷಣೆಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಹೆಂಡತಿ ಮಕ್ಕಳು ಕುಟುಂಬ ಎಲ್ಲವನ್ನೂ ದೂರ ಇಟ್ಟು 20 ವರ್ಷ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ 18-40 ವಯಸ್ಸು ಏನಿದೆ ಒಬ್ಬ ವ್ಯಕ್ತಿಗೆ ಒಬ್ಬ ಪುರುಷನಿಗೆ ನಿಜವಾದಂತಹ ಮುಖ್ಯವಾದಂತಹ ಒಂದು ವಯಸ್ಸು ಆ ವಯಸ್ಸನ್ನು ದೇಶ ರಕ್ಷಣೆಗಾಗಿ ಕೊಡ್ತಾನೆ ಕುಟುಂಬದ ಜೊತೆ ನಿರ್ವಹಣೆ ಮಾಡಲಿಕ್ಕೆ ಕುಟುಂಬದ ಜೊತೆ ಇರಲಿಕ್ಕೆ 20 ವರ್ಷ ಸೇವೆಯಲ್ಲಿ 3 ವರ್ಷ ಕೂಡ ಸಿಗೋದಿಲ್ಲ ರಜೆ ಅವರಿಗೆ ಸಿಕ್ಕಿದರೆ ಸಿಕ್ತು ಇಲ್ಲದೇ ಇದ್ದರೆ ಇಲ್ಲ ಹಾಗಾಗಿಬಿಟ್ಟು ಕುಟುಂಬದಲ್ಲಿ ಅಸಮಾಧಾನಗಳು ಜಾಸ್ತಿ ಆಗ್ತಾ ಇದೆ ಅಮಿತ್ ಶಾ ಅವರು ಈಗ 1 ವರ್ಷದ ಕೆಳಗಡೆ ಈ ಕಾರಣಕ್ಕೇ ಈ ಏನು ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಕಿಲ್ಲಿಂಗ್ಸ್ ಆ್ಯಂಡ್ ಫ್ರಾಟ್ರಿಸೈಡ್ಸ್ ಅಂತ ಏನು ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳಬೇಕು ತಮ್ಮಂತಾವೇ ಸಹದ್ವೇಗಿಗಳನ್ನು ಕೊಲ್ಲೋದು ಮತ್ತು ತಮ್ಮನ್ನು ಕೊಂದುಕೊಳ್ಳೋದು ದಟ್ ಈಸ್ ಕಾಲ್ಡ್ ಕಿಲ್ಲಿಂಗ್ಸ್ ಆ್ಯಂಡ್ ಫ್ರಾಟ್ರಿಸೈಡ್ಸ್ ಸೊ ಇವನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ 100 ಡೇಸ್ ಲೀವ್ ಕಂಪಲ್ಸರಿ ಅಂತ ಮಾಡಿದರು ಆರ್ಮಿನವ್ರಿಗೆ 60 ಡೇಸ್ ಪ್ಲಸ್ 30 ಡೇಸ್ ಸಿ ಎಲ್ ಇದೆ 90 ಡೇಸು ಇಲ್ಲ ನಾನು ಇನ್ನೂ 10 ದಿವಸ ಜಾಸ್ತಿ ಕೊಡ್ತೀನಿ ಅಂತೇಳಿ ಆ ಪ್ರಪೋಸಲ್ಲು MHAಗೆ ಕೇಂದ್ರದ ಗೃಹ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿನ ಅಧಿಕಾರಿ ಶಾಹಿ IAS ಆಫೀಸರ್ಸು ಈ ಬಿಳಿ ಆನೆ ಅಂತ ಹೇಳ್ಬೋದು ಅವ್ರನ್ನ ಇದು ಸಿವಿಲಿಯನ್ ಫೋರ್ಸು ಇವರಿಗೆ 100 ದಿವಸ ರಜಾ ಕೊಡೋದಕ್ಕಾಗಲ್ಲ ಅಂತ ಸಿವಿಲಿಯನ್ ಫೋರ್ಸ್ ಅಂತೇಳಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಈಗ ಅದನ್ನು ನಾವು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೇವೆ ನಗು ಬರುತ್ತೆ ಒಬ್ಬ ಸಿವಿಲಿಯನ್ ಕೇಂದ್ರ ಸರ್ಕಾರದ ನೌಕರ ಕಾರ್ಯಕ್ರಮದಲ್ಲಿ ಮಾಜಿ ಯೋಧ ಸಂಘದ ಎಲ್ಲ ಪದಾಧಿಕಾರಿಗಳು ಮಾಜಿ ಯೋಧರು ಉಪಸ್ಥಿತರಿದ್ದರು ಅಭಿಜಿತ್ ಕರ್ನಾಟಕ TV ದೊಡ್ಡಬಳ್ಳಾಪುರ